ಎಚ್ಡಿ ಕೋಟೆಯ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾಧುಗೆ ಬಿಜೆಪಿ ಗಾಳ ಹಾಕಿದ್ಯಾ? ಇಂಥ ಒಂದು ಪ್ರಶ್ನೆ ದಟ್ಟವಾಗ್ತಾ ಇದೆ. ಆಪರೇಷನ್ ಕಮಲದ ಬಗ್ಗೆ ಕಾಂಗ್ರೆಸ್ನ ಶಾಸಕ ಅನಿಲ್ ಚಿಕ್ಕಮಾಧು ಅವರು ಏನು ಮಾತನಾಡ್ತಾರೆ? ನಿಜಕ್ಕೂ ಆಪರೇಷನ್ ಕಮಲ ಆಗ್ತಾ ಇದೆಯಾ? ಆಗ್ತಾ ಇದ್ರೆ ಯಾರು ಮಾಡ್ತಾ ಇದ್ದಾರೆ? ಆಪರೇಷನ್ ಕಮಲದ ಮೂಲಕ ಓಡ್ತಾ ಇರ್ತಕ್ಕಂಥ ಆಮಿಷ ಎಂಥದ್ದು? ಸಚಿವ ಸ್ಥಾನವೋ ಹಣವೋ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿಲ್ ಚಿಕ್ಕಮಾಧು ಅವರೇ ಮಾತನಾಡಬೇಕಾಗತ್ತೆ. ಎಚ್ ಡಿ ಕೋಟೆ ಕ್ಷೇತ್ರದಿಂದ ಮೊದಲ ಬಾರಿಗೆ ಅನಿಲ್ ಚಿಕ್ಕಮಾಧು ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಮುಖಂಡರು ಆಮಿಷವನ್ನು ಒಡ್ಡಿದ್ರು ಅಂಥೇಳಿ ಅನಿಲ್ ಚಿಕ್ಕಮಾಧು ಮಾತನಾಡಿದ್ರು. ಸುವರ್ಣ ನ್ಯೂಸ್ ಜೊತೆಯಲ್ಲಿ ಕೈ ಶಾಸಕ ಅನಿಲ್ ಚಿಕ್ಕಮಾಧು ನೇರವಾಗಿ ಮಾತನಾಡಿದ್ದಾರೆ ಕೂಡ. ಅಂದರೆ ಇವರಿಗೆಂಥ ಆಮಿಷವನ್ನು ಯಾರು ಒಡ್ಡುತ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೋಟೆಯ ಕಾಂಗ್ರೆಸ್ನ ಶಾಸಕ ಅನಿಲ್ ಚಿಕ್ಕಮಾಧು ಮೊದಲ ಬಾರಿಗೆ ಶಾಸಕರಾಗಿ ಇವರು ಆಯ್ಕೆಯಾದರು, ನೇರವಾಗಿ ಮಾತನಾಡಿದ್ದಾರೆ. ನಮಗೆ ಆಮಿಷ ಒಡ್ತಿರ್ತಕ್ಕಂಥದ್ದು ನಿಜ, ಯಾರು ಒಡ್ತಾ ಇದ್ದಾರೆ, ಏನು ಆಮಿಷವನ್ನು ಒಡ್ತಾ ಇದ್ದಾರೆ ಎನ್ನುವುದ್ರ ಬಗ್ಗೆ ಕೂಡ ಇವರು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಅನಿಲ್ ಚಿಕ್ಕಮಾಧು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಚಿಕ್ಕಮಾಧು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅನಿಲ್ ಚಿಕ್ಕಮಾಧು ಅವರೇ, ನೀವು ಆಪರೇಷನ್ ಕಮಲಕ್ಕೆ ಒಳಗಾಗ್ತಾ ಇದ್ದೀರಾ ಅಂತ ಮಾತಿದೆ, ಹೌದಾ? ಒಳಗಾಗ್ತಾ ಇಲ್ಲ ಸರ್. ಹಾ, ಒಳಗಾಗ್ತಾ ಇಲ್ಲ. ಮತ್ತು ಸಿದ್ದರಾಮಯ್ಯ ಸಾಹೇಬರು ನಮ್ಮ JDS ಪಕ್ಷದಲ್ಲಿ ಟಿಕೆಟ್ ಸಿಕ್ಕಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಗೆ ಇದನ್ನ ಅವಕಾಶ ಮಾಡಿಕೊಟ್ಟಿದೆ. ಯಾವತ್ತೂ ಕೂಡ ಪಕ್ಷದ ಜೊತೆ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಪರಮೇಶ್ವರ್ ಸಾಹೇಬ್ ಇವರು ನಮ್ಮ ನಾಯಕರು, ಇವ್ರ ಜೊತೆ ನಾವು ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲೇ ನಾವು ಇರ್ತೀವಿ. ಅಂದ್ರೆ ಅನಿಲ್ ಚಿಕ್ಕಮಾಧು ಅವರು ಇರ್ತಕ್ಕಂತ ಮಾತೇನು ಅಂತ ಹೇಳಿದ್ರೆ, ಈಗ ನೀವೇ ಮಾತನಾಡಿದ್ರಿ, CP ಯೋಗೇಶ್ವರ್ ಅವರು ಆಮಿಷವನ್ನ ಒಡ್ತಾ ಇದ್ದಾರೆ ನಮಗೆ. ಖಂಡಿತ. ಅದ್ ಯಾವಾಗ ಯಾವ ರೀತಿ ಆಮಿಷ ಒಡ್ಡಿದ್ರು ನಿಮಗೆ, ಏನ್ ಕಥೆ ಅದು ಅನಿಲ್ ಚಿಕ್ಕಮಾಧು ಅವರು ಹೇಳಬಹುದಾ? ಇಲ್ಲ, ನಾನು ನೆನೆನು ಕೂಡ ಸ್ಪಷ್ಟಪಡಿಸಿದ್ದೀನಿ. ಹಾ, ಒಂದು ಪ್ರೆಸ್ ಮೀಟ್ ಮಾಡಿ ಮೈಸೂರಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಏನು CP ಯೋಗೇಶ್ವರ್ ಅವರು ಭೇಟಿ ಮಾಡಿ ನಮಗೆ ಒಂದು ಸಚಿವ ಸ್ಥಾನವನ್ನು ನೀಡ್ತೀವಿ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಒಂದು ಆಮಿಷ ನೋಡಿದ್ರು. ಏನ್ ಹೇಳಿದ್ರಿ ನೀವು? ಖಂಡಿತವಾಗ್ಲೂ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಗೆ ಯಾವ ಮನೆ ಬಾಕಿಗೆ ನಮ್ಗೆ ಟಿಕೆಟ್ ಸಿಕ್ಕಿದೆ, ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ, ನಾವು ಯಾವ್ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿರಲ್ಲ ಅಂತ ನಾವು ಹೇಳಿದ್ದೀವಿ. ಅಂದ್ರೆ ಈಗ ಸಿದ್ದರಾಮಯ್ಯನವರು ಯುರೋಪ್ ನಿಂದ ವಾಪಸ್ ಬಂದ್ರಲ್ಲ, ನಿಮ್ಗೆಲ್ಲ ಜಾಸ್ತಿ ಧೈರ್ಯ ಬಂದಿದೆಯಾ ಈಗ? ಖಂಡಿತವಾಗ್ಲು, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಯಾವತ್ತಿದ್ರು ನಮ್ಮ ನಾಯಕರೇನೆ. ಅವ್ರು ಬಂದಾಗಿಂದ ನಮ್ಗೆ ಇವತ್ತು ಏನೇ ಇದ್ರು ಸಹ ಅವರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಅವರು ಬರೀ ಯೋಗೇಶ್ವರ್ ಅವ್ರು ಮಾತ್ರ ನಿಮಗೆ ಈ ರೀತಿ ಆಮಿಷವನ್ನು ಒಡ್ಡಿದ್ರ, ಬೇರೆ ಮೈಸೂರು ಭಾಗದ BJP ನಾಯಕರು ಒಡ್ತಾ ಇದ್ರ ಹೇಗೆ ಅಂತ ಅನಿಲ್? ಮೊದಲನೇದಾಗಿ CP ಯೋಗೇಶ್ವರ್ ಅವರೇ ಭೇಟಿ ಮಾಡಿದ್ರು. ಅದಾದ ನಂತರ ಕೆಲವು ಮುಖಂಡರು ಮಾತಾಡಿದ್ರು, ಸಮಯ ಬಂದಾಗ ನಮ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಯಾರ್ಯಾರು, ಎಷ್ಟು ಜನ ಇರಬಹುದು ಅನಿಲ್ ಚಿಕ್ಕಮಾಧು ಅವರೇ? ನಾನು ನಿಮ್ಗೆ ಅದನ್ನೇ ನಾನು ಕೂಡ ಸ್ಪಷ್ಟಪಡ್ತೀನಿ, ಒಂದ್ ಕೆಲವು ಸಮಯ ಬರಲಿ ನಾನು ನಿಮ್ಗೂ ಕೂಡ ಒಂದು ಸ್ಪಷ್ಟನೆ ಪಡ್ತೀನಿ. ಇನ್ನೊಂದ್ ಏನ್ ಗೊತ್ತಾ ಅನಿಲ್ ಚಿಕ್ಕಮಾಧು ಅವರೇ, ಇನ್ನೊಂದು ಹೇಳಿದ್ರೆ ಏನೋ ದೊಡ್ಡ ಗುಂಪು ಇದೆಯಂತೆ ಕಾಂಗ್ರೆಸ್ ನಲ್ಲಿ, ಒಂದು 20 ಜನ ರೆಡಿ ಆಗಿದ್ದಾರಂತೆ, 15 ಜನ ರೆಡಿ ಆದಾರಂತೆ ಅಂತೆಲ್ಲ ಮಾಹಿತಿ ಇದೆಯಲ್ಲ, ನಿಜನಾ ಇದು? ನಿಜನಾ ಇದು? ಖಂಡಿತವಾಗ್ಲೂ ಅಂದ್ರೆ ಅಂತಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಆಪರೇಷನ್ ಕಮಲಕ್ಕೆ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಹೋಗಲ್ಲ. ಇವಾಗ ತಾನೆ ನಾವೆಲ್ಲ ಚುನಾವಣೆ ಎದುರಿಸಿ ಒಂದು ಫೇಸ್ ಮಾಡ್ಕೊಂಡು ಬಂದಿದ್ದೀವಿ, ಮುಂದೇನು ಕೂಡ ನಾವು ಚುನಾವಣೆ ಎದುರಿಸೋ ಶಕ್ತಿನೂ ಇಲ್ಲ. ಆದ್ರಿಂದ ಯಾರು ಕೂಡ ಇದು 5 ವರ್ಷ ಸುಭದ್ರವಾಗಿ ನಮ್ಮ ಸರ್ಕಾರ ಇರುತ್ತೆ. ಅಲ್ಲ, ಈಗ ನಿಮ್ಮ ಚುನಾವಣಾ ವೆಚ್ಚ ಎಲ್ಲ ನೋಡ್ಕೊಳ್ತೀವಿ, ಮಂತ್ರಿಗಿರಿ ಕೊಡ್ತೀವಿ ಅಂತೆಲ್ಲ ಆಮಿಷ ಒಡ್ಡಿದ್ದಾರೆ. ಮೊದಲ ಬಾರಿ ಶಾಸಕರಾಗಿರ್ತೀರಿ, ಸುಮಾರು ಆಸೆಗಳಿರ್ತವೆ, ಮನೆ ಬಾಗಿಲಿಗೆ ಇದು ಬರ್ತಾ ಇದೆಯಲ್ಲ ಆಫರು, ಮನೆ ಬಾಗಿಲಿಗೆ ಇದು ತಾನೇ ಬಂದಿರೋದು ನಿಮಗೆ? ಖಂಡಿತವಾಗ್ಲೂ ಒಬ್ರು ನಮ್ಮನ್ನ ನಂಬಿದ್ರೆ ನಾವು ಅವ್ರನ್ನೇ ನಂಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲೇ ನಾವು ಕೊನೆವರೆಗೂ ಇರ್ತೀವಿ. ಅನಿಲ್ ಚಿಕ್ಕಮಾಧು ಅವ್ರಿಗೆ ರಾಜಕೀಯದಲ್ಲಿ ಆಸೆ ಇಲ್ಲ, ಮಿನಿಸ್ಟರ್ ಆಗ್ಬೇಕು, ನಾನು ಇನ್ನೂ ಬೆಳಿಬೇಕು, ದೊಡ್ಡದಾಗಿ ಗುರುತಿಸ್ಕೊಳ್ಬೇಕು. ಇದೇ ಪಕ್ಷದಲ್ಲಿ ಇದ್ರೆ ಖಂಡಿತವಾಗ್ಲೂ ಮುಂದೆ ಒಂದು ಸ್ಥಾನಮಾನ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಓಕೆ, ಲೇಟ್ ಆಗ್ಬಿಡುತ್ತಲ್ಲ ತುಂಬಾ ಅನಿಲ್ ಅವರೇ. ಖಂಡಿತವಾಗ್ಲೂ ಇರ್ಲಿ, ಇವಾಗ ನನಗೂ ಏಜು ಕೂಡ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಶಾಸಕ, 15ನೇ ವಿಧಾನಸೌಧದಲ್ಲಿ ನಮ್ಮ ನಾಯಕರು ನಮ್ಮ ಗುರುತಿಸಿನಾಗ ಒಂದು ಅವಕಾಶ ಮಾಡಿಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಇದೆ ಅನಿಲ್ ಅವರೇ, ಕೇಳ್ಬಿಡ್ತೀನಿ. ಈಗ ಸಿದ್ದರಾಮಯ್ಯನವರು ಬರೋವರೆಗೂ ಕೂಡ ಬಹುತೇಕ ನಿಮ್ ತರನೇ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ನಾಯಕರು ಮಾತಾಡಲಿಲ್ಲ. ಅವರು ಬಂದ ಮೇಲೆ ಈಗ MTB ನಾಗರಾಜ್ ಅವರು ಮಾತಾಡ್ತಾ ಇದ್ದಾರೆ, ನೀವು ಮಾತಾಡ್ತಾ ಇದ್ದೀರಿ, ಹೇಗಿದು? ಬಂದ ಮೇಲೆ ಧೈರ್ಯ ಕೊಟ್ರ ಅವರು, ಯಾರು ಹೋಗ್ಬೇಡಿ ಇರಿ ಅಂತ ಹೇಳಿ, ಆಮೇಲೆ ನಿಮ್ಗೆ ಧೈರ್ಯ ಬರ್ತಾ ಇದೆಯಾ?
ಖಂಡಿತವಾಗ್ಲೂ ಆ ತರ ಏನಿಲ್ಲ ಸರ್. ಸಿದ್ದರಾಮಯ್ಯ ಸಾಹೇಬ್ರು ಬರಕ್ಕಿಂತ ಮುಂಚೆನೆ ನಾನು ನಿನ್ನೆ ಪೇಪರ್ ಪ್ರೆಸ್ ಮೀಟ್ ಮಾಡಿದ್ದೆ. ಇನ್ನು ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಭೇಟಿನೂ ಮಾಡಿಲ್ಲ. ಬಹುಶಃ ನಾಳೆ ನಾನು ಬೆಂಗಳೂರು ಬಂದು ಸಿದ್ದರಾಮಯ್ಯ ಸಾಹೇಬ್ರನ್ನ ಹತ್ರ ಭೇಟಿ ಮಾಡ್ತೀನಿ. ನಾನು ಇವತ್ತು ಏನು ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳು ಇತ್ತು, ನನಗೂ ಕೂಡ ಎರಡು ದಿನದಿಂದ ಏನು ವೋಟ್ ಆಫ್ ಥ್ಯಾಂಕ್ಸ್ ಗಳಿತ್ತು, ನಮ್ಗೆ ವೋಟ್ ಹಾಕಿದವಾಗ ಕೃತಜ್ಞತೆಗಳನ್ನ ನಾವು ಸಲ್ಲಿಸಬೇಕಾಗಿತ್ತು, ಮತ್ತೆ ಗುದ್ದಲಿ ಪೂಜೆಗಳಿತ್ತು, ಹಲವಾರು ಕಾರ್ಯಕ್ರಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ. ಆ ನಂತರ ಇವತ್ತೇನು ಕೂಡ ನಮ್ಮ ಸುವರ್ಣ ನ್ಯೂಸ್ ಚಾನೆಲ್ ಅವರು ನಮ್ಮ ಕೋಟೆಗೂ ಸಹ ಹುಡುಕೊಂಡು ಬಂದಿದ್ದಾರೆ. ಅವರು ಇನ್ನೊಂದೇನಂದ್ರೆ ಅನಿಲ್ ಅವರೇ, ಇನ್ನೊಂದೇನಂದ್ರೆ ಹೇಳಿ, ಈಗ ಬೇಡಿಕೆ ಈಡೇರದೆ ಇದ್ರೆ ಪಕ್ಷ ಬಿಟ್ಬಿಡ್ತೀವಿ ಅಂತೇಳಿ ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು, ರೆಬೆಲ್ ಗುಂಪದು ಕಾಂಗ್ರೆಸ್ ಅಲ್ಲಿ, ಆ ಗುಂಪಲ್ಲಿ ನೀವಿದ್ದೀರಾ? ಅದ್ರ ಬಗ್ಗೆ ನಂಗೆ ಮಾಹಿತಿ ಗೊತ್ತಿಲ್ಲ ಸರ್. ನೀವು ಆ ಗುಂಪಲ್ಲಿ ಇಲ್ಲ, ನೀವು ರೆಬೆಲ್ ಗುಂಪಲ್ಲಿ ಇಲ್ಲ ನೀವು? ಖಂಡಿತವಾಗ್ಲೂ ನಮ್ ಯಾರು ಕಾಂಗ್ರೆಸ್ ನಾಯಕರು ರೆಬಲ್ ಅಂತ ಯಾರು ಇಲ್ಲ ಸರ್. ನಮ್ಗೆ ಗೊತ್ತಿರಂಗೆ ಯಾರು ಕೂಡ ಪಕ್ಷ ಬಿಟ್ಟು ಹೋಗಲ್ಲ. ಸಣ್ಣ ಪುಟ್ಟ ಏನೇ ಒಂದು ಆಂತರಿಕ ಭಿನ್ನ ಅಭಿಪ್ರಾಯ ಇದ್ರು ಸಹ ನಮ್ಮ ವರಿಷ್ಠ ನಾಯಕರು ಇದನ್ನ ಬಗೆಹರಿಸ್ತಾರೆ ಅಂತ ನಾವು ಕೂಡ ನಂಬ್ಕೊಂಡಿದ್ವಿ. ಇನ್ನೊಂದೇನಂದ್ರೆ ಈಗ ಸೆಪ್ಟೆಂಬರ್ 30 ತಾರೀಕು ಸುಮ್ನಿರಿ ಅಂತ ಸಿದ್ದರಾಮಯ್ಯ ಎಲ್ರಿಗೂ ಸಮಾಧಾನ ಮಾಡಿದಾರಪ್ಪ, ನಿಮಗೂ ಹೇಳಿದ್ರ ಸೆಪ್ಟೆಂಬರ್ 30 ಸುಮ್ನಿದ್ ಬಿಡಿ ಅನಿಲ್ ಅವ್ರೆ ಅಂತ? ನಾನು ಇನ್ನು ಸಾಹೇಬ್ರನ್ನ ಭೇಟಿ ಮಾಡಿಲ್ಲ ಅಂತ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾಳೆ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತೇನೆ. ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ಈಗ ನಾನು ಯಾವುದೇ ತರ ರೆಬಲ್ ಆಗಿಲ್ಲ, ನಾನು ಯಾವುದೇ ಸಚಿವ ಸ್ಥಾನ ಕೊಡಿ ನನಗೆ ಮಾಡ್ಕೊಡಿ ನಾನು ಏನು ಕೇಳ್ತಾ ಇಲ್ಲ. ಈಗ ಎಚ್ ಡಿ ಕೋಟೆಗೆ ಏನಾಗ್ಬೇಕು ಅನಿಲ್ ಅವ್ರೆ, ಎಚ್ ಡಿ ಕೋಟೆಗೆ ಏನು ಆ ಕ್ಷೇತ್ರಕ್ಕೆ ಏನು ಆಗೋದು ಬೇಡವಾ ನಿಮ್ಗೆ? ಖಂಡಿತವಾಗ್ಲೂ ಸರ್, ಕ್ಷೇತ್ರದಲ್ಲಿ ಸಾಕಷ್ಟು ನಮ್ಮ ಅತ್ಯಂತ ಹಿಂದುಳಿದ ತಾಲೂಕು, ಇಲ್ಲಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ, ಸಾಕಷ್ಟು ರೋಡ್ಗಳು ಆಗ್ಬೇಕಾಗಿದೆ, ಕುಡಿಯೋ ನೀರು ವ್ಯವಸ್ಥೆಗಳು ತಪ್ಪಬೇಕಾಗಿದೆ. ಮತ್ತೆ ನನ್ಗೆ ಯಾವುದೇ ತರ ಅಧಿಕಾರ ಆಸೆ ಇಲ್ಲ, ಕೋಟೆ ತಾಲೂಕಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ಆಮೇಲೆ ಇನ್ನೊಂದು, ಈಗ ಎಲ್ಲರೂ ಕೆಲವರೆಲ್ಲ ಮಾತಾಡ್ತಾರೆ ಅನಿಲ್ ಅವರೇ, 30 ಅಂತೆ, 50 ಅಂತೆ, 100 ಅಂತೆಲ್ಲ ಮಾತಾಡ್ತಾರೆ, ಅದೇನೋ ಸರಿಯಾಗಿ ಗೊತ್ತಾಗಲ್ಲ. ನಿಮ್ಗೇನದು ಕರೆಕ್ಟ್ ಆಗಿ ಹೇಳಿದ್ರ ಇಷ್ಟು ಕೋಟಿ ಕೊಡ್ತೀವಿ ಬಂದ್ಬಿಡಿ ಅಂತ ಹೇಳಿ? ಸರ್, ಕೋಟಿ ಗಟ್ಟಲೆ ಮಾತಾಡೋದು ಸತ್ಯ. ಏನಂತ ಅಂದ್ರೆ ಇವತ್ ಕೋಟಿ ಕೊಡ್ತೀವಿ, 100 ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಯಾರು ಕೂಡ ಕೋಟಿ ಗಟ್ಟಲೆ ಕೊಡೋ ಅಂತದ್ದು ಯಾರು ಕೂಡ ಒಂದು ವ್ಯವಸ್ಥೆ ಇರಲ್ಲ ಸರ್. ಇದೆಲ್ಲ ಸುಳ್ಳು. ಹೌದಾ? ಅಂದ್ರೆ ಒಂದ್ ವೇಳೆ ಕೊಟ್ರೆ ಅನಿಲ್ ಅವರೇ, ಕೊಟ್ರೆ ಬೇಡಿ ಸರ್, ಅಂತ ಆಸೆ ಇಲ್ಲ ನನಗೆ. 50 ಬೇಡಿ ಸರ್, ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಲಿ. ಅಲ್ಲ, ಈಗ ಕುಮಾರಸ್ವಾಮಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೆಲವು IPS ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಯಾರೋ ಕಿಂಗ್ ಪಿನ್ಗಳಿದ್ದಾರೆ, ಮಟ್ಟ ಹಾಕ್ಬಿಡಿ ಅವ್ರನ್ನ ಅಂತೆಲ್ಲ ಮಾತನಾಡ್ತಾ ಇದಾರಂತೆ, ಅವ್ರ ಕಡೆ ದುಡ್ಡು ಸಂಗ್ರಹ ಆಗಿದೆ ಅಂತ ಹೇಳಿ. ಈಗ ದುಡ್ಡು ಸಂಗ್ರಹ ಮಾಡಿರೋದೆ ಕೊಡಕ್ಕೆ ಅಂತಲ್ವಾ, ಒಂದ್ ವೇಳೆ ಆ ಲೆಕ್ಕಾಚಾರ ಇದ್ರೆ ರಾಜ್ಯ ನಾಯಕರಿಗೆ ಬಿಟ್ಟ ವಿಚಾರ ಸರ್ ಅದು. ಅಂದ್ರೆ ದುಡ್ಡು ತಗೋಬೇಕಾ ಬೇಡವಾ ಅಂತನಾ? ಹಂಗಂತಲ್ಲ ಸರ್, ದುಡ್ಡು ತಗೋಬೇಕು ಬೇಡವಾ ಅಂತಲ್ಲ, ರಾಜ್ಯ ನಾಯಕರುಗಳಿಗೆ ಮಾಹಿತಿ ಇದ್ರೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಸರ್. ಅಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಕೆಲವು ಶಾಸಕರಿಗೆ ಹಣ ಕೊಡ್ತೀವಿ ಅಂತ ಆಫರ್ ಮಾಡಿದ್ರು ಕೂಡ ಹಣ ಬರೋದ್ರ ಬಗ್ಗೆ ಖಾತ್ರಿ ಇಲ್ಲ, ಆ ಕಾರಣಕ್ಕೆ ಸುಮ್ಮನಿದಾರ ಅವರು? ಅದ್ರ ಬಗ್ಗೆ ನನಗೆ ಸ್ಪಷ್ಟನೆ ಇಲ್ಲ ಸರ್ ಬಹುತೇಕ. ಬಟ್ ನೇರವಾಗಿ ನಿಮಗೆ ಕೊಟ್ಟಿದ್ದೀನಿ, ನಿಮಗೆ ದುಡ್ಡು ಕೊಡ್ತೀವಿ ಅಂತ ಯಾರು ಹೇಳಲಿಲ್ಲ. ದುಡ್ಡು ಕೊಡ್ತೀವಿ ಅಂತ ಏನ್ ಮಾತಾಡಿಲ್ಲ, ಇಷ್ಟು ಕೋಟಿ ನಿಮ್ಗೆ ಆಫರ್ ಮಾಡಿದ್ವಿ ಸರ್. ಎಷ್ಟಿರ್ಬೋದು ಅಂದಾಜು ಅನಿಲ್ ಅವರೇ? ಅಂದಾಜು ಅಂತ ಅಂದ್ರೆ ಖರ್ಚು ವೆಚ್ಚ ನಿಮ್ ಕ್ಷೇತ್ರದಲ್ಲ ನೋಡ್ಕೋತೀವಿ ಅಂತ ಹೇಳಿದ್ರಿ ಸರ್. ಅದು ಈಗ ಆಲ್ರೆಡಿ ಶಾಸಕರಾಗಿರ್ತೀರಿ, ಬರೀ ಖರ್ಚು ವೆಚ್ಚ ನೋಡ್ಕೊಂಡು ಮತ್ತೆ ನೀವು ಗೆಲ್ಬೇಕಾ ಇನ್ನೊಂದ್ ಪಾರ್ಟಿಗೆ ಹೋಗಿ? ಹೌದು ಸರ್, ಅಷ್ಟು ಮಾತ್ರ ನಾನು ಸ್ಪಷ್ಟಪಡಕ್ ಹೇಳ್ತೀನಿ. ಓಕೆ, ಒಂದೊಂದು ಒಂದು 20 ಇರಬಹುದಾ ಅನಿಲ್ ಅವರೇ? ಆಚೆ ನಮ್ಗೆ ಅಷ್ಟು ಇಷ್ಟು ಅಂತ ಹೇಳಿಲ್ಲ ಸರ್, ಖರ್ಚು ವೆಚ್ಚ ನಾವು ಕ್ಷೇತ್ರದಲ್ಲಿ ಏನ್ ಬರ್ತದೆ ಪೂರ್ತಿ ನಾವು ವಹಿಸ್ಕೊಂಡು ಜವಾಬ್ದಾರಿ ಕೊಟ್ಟು ನಾವು ನಿಮ್ಗೆ ಗೆಲ್ಸ್ಕೊ ಬರ್ತೀವಿ ಅಂತ ಹೇಳಿ. ಮಿನಿಸ್ಟರ್ ಗಿರಿ, ಅದ್ರ ಜೊತೆಗೆ ಮಿನಿಸ್ಟರ್ ಗಿರಿನ ಅದ್ರಲ್ಲೇ ಸಚಿವ ಸ್ಥಾನ. ಅಲ್ಲ, ಈಗ ನಂಬೇಕಾ ಕಾಂಗ್ರೆಸ್ ನಾವು? ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು 20 ಹೋದ್ರಿ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, 20 ಮಂತ್ರಿಗಿರಿ ಆಮಿಷ ಹುಡ್ಲಿಕ್ಕೆ ಸಾಧ್ಯನಾ? 20 ಮಿನಿಸ್ಟರ್ ಮಾಡಕ್ ಸಾಧ್ಯನಾ? ಪಕ್ಷದಲ್ಲಿ ಆಂತರಿಕವಾಗಿ ಏನೇ ನಡೆದೈತೆ ಅಂತ ನನಗೆ ಅಷ್ಟು ಸ್ಪಷ್ಟನೆ ಇಲ್ಲ ಸರ್ ಬಹುತೇಕ. ಬಹುಶಃ ಎಲ್ಲಾರ್ಗುನು ಏನು ಬಿಜೆಪಿಗಳು ಬಿಜೆಪಿಯ ಕೆಲವು ನಾಯಕರುಗಳು ಹೇಳ್ತಾ ಇದಾರೆ ನಿಮ್ಗೆ ಸಚಿವ ಸ್ಥಾನ ಕೊಡ್ತಿದ್ದೀವಿ ಅಂತ. ಅದ್ರ ಬಗ್ಗೆನೂ ತಾವಾಗ್ಲೇ ತಮಗೂ ಕೂಡ ನೀವು ಒಂದು 15 ದಿನಗಳಿಂದ ರಾಜ್ಯ ಬೆಳವಣಿಗೆ ಏನೇನ್ ಆಗ್ತಿದೆ ಅಂತ ತಮಗೂ ಕೂಡ ಗೊತ್ತಿದೆ ಸರ್ ಬಹುತೇಕ. ನನಗಿಂತ ಹೆಚ್ಚಾಗಿ ತಮಗೆ ಮೀಡಿಯಾದವ್ರಿಗೂ ಕೂಡ ಹೆಚ್ಚಾಗಿ ಗೊತ್ತಿದೆ ಸರ್. ಈಗ ಅನಿಲ್ ಅವರ ಇನ್ನೊಂದೇನಂತ ಹೇಳಿದ್ರೆ, ಈ ಕಾಂಗ್ರೆಸ್ ನಲ್ಲಿ ಗುಂಪುಗಳಂತೆ ಈಗ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ದಾರೆ, JDS ನವರು ಕಾಂಗ್ರೆಸ್ ನವರನ್ನ ದೂರ ಇಡ್ತಾ ಇದ್ದಾರೆ, ಏನಕ್ಕೂ ಪರಿಗಣಿಸ್ತಾ ಇಲ್ಲ, ಇಂಥ ಅಸಮಾಧಾನಗಳು ಇದೆಯಂತೆ ಅನೇಕರಿಗೆ. ನಿಮ್ಗೆ ಹಾಗೆ ಅನಿಸ್ತಿದ್ಯಾ ಮೈತ್ರಿ ಸರ್ಕಾರದಲ್ಲಿ? ಖಂಡಿತವಾಗ್ಲೂ ಇಲ್ಲ ಸರ್, ಕುಮಾರಣ್ಣ ಅವರು ಒಬ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ಕೆಲಸ ಏನೇನ್ ಮಾಡ್ಬೇಕು ಅನ್ನ ಬಹುತೇಕವಾಗಿ ಅವರು ಕೂಡ ಮಾಡ್ತಾ ಇದಾರೆ ಸರ್. ಎಲ್ಲಾ ಕಾಂಗ್ರೆಸ್ ಶಾಸಕರು ಕೂಡ ಅವ್ರು ಸ್ಪಂದಿಸ್ತಾ ಇದ್ದಾರೆ ಸರ್. ಎಲ್ಲರ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ,
ಮೈತ್ರಿ ಪಕ್ಷನ ಗಣನೆಗೆ ತಗೋತಾ ಇಲ್ಲ ಇವರು, ಅವ್ರಿಗೆ ಮನಸ್ಸಿಗೆ ಬಂದಂಗ ಹೋಗ್ತಾ ಇದ್ದಾರೆ ಅಂತಾನೆ ಬೇಜಾರು ಇರೋದು ಕಾಂಗ್ರೆಸ್ ನಾಯಕರಿಗೆ. ಆ ರೀತಿ ಏನಿಲ್ಲ ಸರ್, ಈಗ ಒಂದು ಮನೆ ಇದ್ದಂಗೆ ಇವತ್ತು ಜೆ ಡಿ ಎಸ್ ಕಾಂಗ್ರೆಸ್ ಇವತ್ತು ನಾವು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದೀವಿ. ಕುಮಾರಣ್ಣ ಅವ್ರಿಗೂ ಕೂಡ ಎಲ್ರಿಗೂ ಕೂಡ ಸ್ಪಂದಿಸ್ಕೊಂಡು ಬರ್ತಾ ಇದಾರೆ. ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಬೇಕಾಗಿದೆ ಸರ್, ಅವ್ರಿಗೂ ಕೂಡ ಹಂತವಾಗಿ ಒಂದು ಬಗೆಹರಿಸೋ ಸಮಸ್ಯೆ ಕೂಡ ಅವ್ರಿಗೂ ಕೂಡ ಒಂದು ಅವಕಾಶ ಬೇಕಾಗಿದೆ ಅಂತ ಹೇಳಿ. ಒಟ್ಟಲ್ಲಿ ಅನಿಲ್ ಚಿಕ್ಕಮಾಧು ಅವರು ಎಷ್ಟೇ ಕೋಟಿ ಆಫರ್ ಮಾಡಿದ್ರು ಮಂತ್ರಿಗಿರಿ ಕೊಡ್ತೀನಿ ಅಂದ್ರು ಹೋಗಲ್ಲ. ಹೌದು ಸರ್, ಯಾಕೆಂದ್ರೆ ಹಣ ಕೊಡೋದ್ರ ಬಗ್ಗೆ ಖಾತ್ರಿ ಇಲ್ಲ ಅಂತ. ಖಾತ್ರಿ ಇಲ್ಲ ಅಂತಲ್ಲ ಸರ್, ಹಣ ಕೊಡಬೇಕು ಖಾತ್ರಿ ಇಲ್ಲ ಅಂತಲ್ಲ, ನನಗೆ ಯಾವ್ದೇ ತರ ಇವತ್ತು ಕಾಂಗ್ರೆಸ್ ಪಕ್ಷ ನನಗೆ ಈ ಸ್ಥಾನಮಾನ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ಒಂದು ಕಿರಿಯ ವಯಸ್ಸಿಗೆ. ಆದ್ರಿಂದ ನಮ್ದಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ನಂಬ್ಕೊಂಡಿದೀವಿ, ಮತ್ತೆ ಡಿ ಕೆ ಶಿವಕುಮಾರ್ ಆಗಿರೋದು, ಪರಮೇಶ್ವರ್ ಜಿ ಆಗಿರೋದು, ನೂತನ ಅಧ್ಯಕ್ಷರಾದ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ ಇರ್ಬೋದು, ಮತ್ತೆ ಅವರು ಎಲ್ಲ ನನ್ನ ತಮ್ಮನ ರೀತಿ ನೋಡ್ಕೊತಾ ಇದಾರೆ ಸರ್. ನಮ್ಮ ಪಕ್ಷದ ರಾಜ್ಯ ಪಕ್ಷದ ನಾಯಕರು ಎಲ್ಲರೂ ನನ್ನ ಒಬ್ಬ ತಮ್ಮನ ರೀತಿ ನೋಡ್ಕೊಂಡು ಏನೇನು ಕೆಲಸ ಕಾರ್ಯಗಳು ಆಗ್ಬೇಕಾದ್ರೆ ಒಂದು ಹಂತವಾಗಿ ಮಾಡ್ಕೊಡ್ತಾರೆ. ಅಲ್ಲ ಇವತ್ತು ರೇವಣ್ಣ ಅವ್ರು ಮಾತಾಡ್ತಾರೆ, ಒಂದ್ ವೇಳೆ ಸರ್ಕಾರ ಬಿದ್ರು ಸರ್ಕಾರ ಬಿದ್ದು ಬಿಟ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿ, ಅಂದ್ರೆ ಸರ್ಕಾರ ಬೀಳ್ಬಹುದಾಗತ್ತ ಅಂತ ಚಾನ್ಸಸ್ ಇದೆಯಾ ಅಂತ ಅನಿಲ್ ಅವರೇ? ನಾನ್ ಈಗ ತಾನೇ ರಾಜಕೀಯಕ್ಕೆ ಹೊಸ್ತಾಗಿ ಒಂದು ಕಾಲಿಟ್ಟಿದ್ದೀನಿ ಸರ್, ಇನ್ನು ನನ್ನ ಅಂತ ದೊಡ್ಡ ಮಟ್ಟಿಗೆ ಮಾತಾಡಕ್ಕೆ ನನಗೆ ಇನ್ನು ಕಾಲಾವಕಾಶ ಬೇಕು ಸರ್. ಈಗ ಮೊದಲನೇದಾಗಿ ಗೆದ್ದಿನ 3 ತಿಂಗಳಾಗಿದ್ದೀನಿ, ರಾಜಕೀಯ ಕೂಡ ಹೊಸ್ದಾಗಿ MLA ಆಗಿದ್ದೀನಿ ನಾನು, ದೊಡ್ಡ ದೊಡ್ಡ ನಾಯಕರು ಅದ್ರ ಬಗ್ಗೆ ಮಾತಾಡ್ತಾರೆ ಸರ್. ಥ್ಯಾಂಕ್ ಯು ಅನಿಲ್ ಚಿಕ್ಕಮಾಧು ಅವರೇ ಇಷ್ಟೊತ್ತು ಮಾತನಾಡಿದಕ್ಕಾಗಿ.